ಶುರುವಾಯಿತು ಹೊಸ ಪ್ರೇಮಕತೆ. ಆ ಜೋಡಿ ನೋಡಿ ಪಿಸು ಪಿಸು ಅಂತಿದ್ದಾರೆ ಬಿಗ್ ಬಾಸ್ ಕಂಟೆಸ್ಟೆಂಟ್. ದೊಡ್ಡ ಮನೆ ಅಂಗಳದಲ್ಲಿ ಲವ್ ಸ್ಟೋರಿಗೇನು ಕಮ್ಮಿ ಇಲ್ಲ ಹೇಳಿ. ಮಂಜು ದಿವ್ಯಾ ಸುರೇಶ್ ಪ್ರೀತಿ ಕತೆ ಒಂದ್ ಕಡೆ, ಇತ್ತ ಹುಡುಗಿರನ್ನ ಪಟಾಯಿಸೋ ಶಮಂತ್ ಕತೆ ಇನ್ನೊಂದ್ ಕಡೆ. ಈ ಮಧ್ಯೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ಪ್ರೇಮ ಕತೆ ಅಧ್ಯಾಯ ಶುರುವಾಗಿದೆ. ಜೋಡಿಯಾಗಿ ಟಾಸ್ಕ್ ಅಖಾಡಕ್ಕೆ ಇಳಿದಿದ್ದ ದಿವ್ಯಾ ಉರುಡುಗ ಹಾಗೂ ಅರವಿಂದ್ ನಡುವೆ ಪ್ರೀತಿ ಶುರುವಾಗಿದೆ ಅಂತ ಮನೆ ಕಂಟೆಸ್ಟೆಂಟ್ ಪಿಸು ಪಿಸು ಮಾತನಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ನಿನ್ನೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕಲಿನಲಿ ಎಂಬ ವಿಶೇಷ ಟಾಸ್ಕ್ ನೀಡಿದ್ದರು. ಈ ಟಾಸ್ಕ್ ಪ್ರಕಾರ ಪ್ರತಿ ಜೋಡಿ ತಮ್ಮ ಸದಸ್ಯನಿಗೆ ತಮಗೆ ಗೊತ್ತಿರುವ ಯಾವುದಾದರೂ ಒಂದು ಕಲೆಯನ್ನ ಕಲಿಸಬೇಕಿತ್ತು. ಕಲಿತ ಕಲೆಯನ್ನ ಮನೆಯವರ ಮುಂದೆ ಪ್ರದರ್ಶನ ಮಾಡಬೇಕು. ಅದರಂತೆ ದಿವ್ಯಾ ಉರುಡುಗ ತಮ್ಮ ಜೋಡಿ ಅರವಿಂದ್ಗೆ ಪೇಂಟಿಂಗ್ ಮಾಡೋದನ್ನ ಹೇಳಿಕೊಟ್ಟಿದ್ದಾರೆ. ದಿವ್ಯಾ ಹೇಳಿಕೊಟ್ಟ ಪೇಂಟಿಂಗ್ ಅನ್ನ ಅರವಿಂದ್ ಅದ್ಭುತವಾಗಿ ಪ್ರದರ್ಶನ ಮಾಡಿದರು. ಶಿವನ ಚಿತ್ರ ಬಿಡಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದರು. ಈ ವೇಳೆ ಮಾತನಾಡಿದ ಅರವಿಂದ್ ಟಿಶ್ಯೂ ಪೇಪರ್ ಮೇಲೆ ಐಲೈನರ್ ನಿಂದ ಕಲಿಯೋದಕ್ಕೆ ಶುರು ಮಾಡಿದೆ. ತುಂಬಾ ಪ್ರೊಫೆಷನಲ್ ಆಗಿ ಈಸಿಯಾಗಿ ದಿವ್ಯಾ ಕಲಿಸಿಕೊಟ್ಟರು. ಆ ಕಾರಣಕ್ಕಾಗಿ ಇದನ್ನ ಕಲಿಯಲು ಆಯ್ತು. ಒಳ್ಳೆಯ ಟೀಚರ್ ಸಿಕ್ಕಿರುವ ಕಾರಣ ಒಳ್ಳೆಯ ರಿಸಲ್ಟ್ ಬಂದಿದೆ ಎಂದರು. ಈ ವೇಳೆ ಲಾಗ್ಮೆಂಜು ಹೌದು ಹೌದು ಒಳ್ಳೆಯ ರಿಸಲ್ಟೇ ಬಂದಿದೆ ಎಂದು ಅರವಿಂದ್ ಅವರನ್ನ ನಯವಾಗಿ ಕಾಲೆಳೆದರು. ಆ ಬಳಿಕ ಮಾತನಾಡಿದ ದಿವ್ಯಾ ಉರುಡುಗ, ಅರವಿಂದ್ ಅವರದ್ದು ಬೈಕ್ ಹಿಡಿಯುವ ಕೈ, ಸಡನ್ ಆಗಿ ಕಲರ್ ಕ್ರಯಾನ್ಸ್ ಕೊಟ್ರೆ ಬೆಂಡ್ ಮಾಡೋದು ಕಷ್ಟ. ಅವರಿಗೆ ಎಕ್ಸಲೇಟರ್ ಕೊಡೋದಷ್ಟೇ ಗೊತ್ತು. ಏನ್ ಹೇಳಿಕೊಟ್ರು ತುಂಬಾ ಕ್ವಿಕ್ ಆಗಿ ಕ್ಯಾಚ್ ಮಾಡ್ತಾರೆ. ಒಮ್ಮೆ ಹೇಳಿದನ್ನ ಮತ್ತೊಮ್ಮೆ ಹೇಳುವ ಅವಶ್ಯಕತೆ ಇಲ್ಲ ಎಂದರು. ಆಗ ಪಕ್ಕದಲ್ಲಿ ಇರುವ ರಾಜೀವ್ ಸರಿಯಾಗಿ ಕ್ಯಾಚ್ ಮಾಡಿದ್ದಾರೆ ಅಲ್ವಾ ಅಂತ ಮನೆಯವರಿಗೆ ತಮಾಷೆಯಾಗಿ ಹೇಳಿದರು. ಇಷ್ಟೆಲ್ಲ ಮುಗಿದ ಮೇಲೆ ಬೆಡ್ರೂಮ್ ಏರಿಯಾದಲ್ಲಿ ಮಂಜು, ವಿಶ್ವನಾಥ್ ಹಾಗೂ ದಿವ್ಯಾ ಸುರೇಶ್ ಮಾತನಾಡುತ್ತಾ ಕುಳಿತಿದ್ದರು. ಈ ವೇಳೆ ದಿವ್ಯಾ, ನಾನು ಇಲ್ಲಿಂದ ಹೊರಡಲ ಎಂದು ಮಂಜು ಅವರಿಗೆ ಕೇಳಿದರು. ಅಲ್ಲಿಯೇ ಬೆಡ್ರೂಮ್ ಕ್ಲೀನ್ ಮಾಡುತ್ತಿದ್ದ ಮಂಜು, ಇಲ್ಲಿಯೇ ಪೊರಕೆ ಬಿಟ್ಟು ಬರುತ್ತೇನೆ ಎಂದರು. ಆಗ ದಿವ್ಯಾ ಡ್ರಾಮಾ ಅಂತ ಹೇಳಿದರು. ಮತ್ತೆ ಮಾತು ಮುಂದುವರಿಸಿದ ದಿವ್ಯಾ, ಇದು ಕ್ಯಾಪ್ಟನ್ ಬೆಡ್ಶೀಟ್ ಅಲ್ವಾ ಎಂದರು. ಆಗ ಮಂಜು, ಹೌದು ಅದು ಕ್ಯಾಪ್ಟನ್ದೇ ಎಂದರು. ಆಗ ಮಂಜು, ಕ್ಯಾಪ್ಟನ್ ಯಾರು ಎಂದು ಕೇಳಿದರು. ಆಗ ದಿವ್ಯಾ, ಅರವಿಂದ್ ಎಂದು ಉತ್ತರ ಕೊಟ್ಟರು. ಆಗ ಮಂಜು, ಅಲ್ಲಿ ಮಲಗೋದು ಯಾರು ಎಂದು ಕೇಳಿದರು. ಆಗ ದಿವ್ಯಾ, ದಿವ್ಯಾ ಉರುಡುಗ ಎಂದು ಹೇಳಿದರು. ಆಗ ಮಂಜು, ಹೌದಾ ಎಂದು ವ್ಯಂಗ್ಯವಾಗಿ ಹೇಳಿದರು. ಸುಮ್ಮನೆ ಹೇಳಿದೆ, ನನಗೆ ಯಾರು ಅಂತ ಗೊತ್ತಿಲ್ಲ ಎಂದು ಉತ್ತರಿಸಿದರು. ಆ ಬಳಿಕ ಮಂಜು ಬಳಿ ಬಂದ ದಿವ್ಯಾ, ನಿನ್ನೆ ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡಾಗ ಏನಾಯ್ತು ಗೊತ್ತಾ, ಬಿನ್ ಬ್ಯಾಗ್ ಮೇಲೆ ಅರವಿಂದ್ ಕೂತ್ಕೊಂಡಿದ್ರು. ಅರವಿಂದ್ ಅಲ್ಲಿಂದ ಎದ್ದು ಹೋದ ಮೇಲೆ ನಾನು ಆ ಜಾಗದಲ್ಲಿ ಕುಳಿತುಕೊಂಡೆ. ಆಮೇಲೆ ಮತ್ತೆ ಅರವಿಂದ್ ಬಂದ. ಆಮೇಲೆ ಅರವಿಂದ್ ಬರೋದನ್ನ ನೋಡಿ ದಿವ್ಯಾ ನನ್ನ ತಳ್ಳಿ ಪಕ್ಕದಲ್ಲಿ ಕುಳಿತಳು. ಎಲ್ಲಿ ಅರವಿಂದ್ ನನ್ನ ಪಕ್ಕದಲ್ಲಿ ಕೂತ್ಕೋತಾನೋ ಅಂತ ಹಾಗೆ ಮಾಡಿದ್ಲು ಎಂದರು. ಇತ್ತ ಅರವಿಂದ್ ಹಾಗೂ ದಿವ್ಯಾ ಗೇಮ್ ಆಡುವಾಗ ಏನೋ ನೋವು ಮಾಡಿಕೊಂಡಿದ್ದಾರೆ. ಇದನ್ನ ಅರವಿಂದ್ ಬಳಿ ಹೇಳಿದಾಗ ಅರವಿಂದ್ ಎಣ್ಣೆ ತಿಕ್ಕಿ ಮಸಾಜ್ ಮಾಡಿದ್ದಾರೆ. ದಿವ್ಯಾ ಉರುಡುಗ ಹಾಗೂ ಅರವಿಂದ್ ನಡವಳಿಕೆ ನೋಡಿ, ಅವರು ಒಟ್ಟೊಟ್ಟಿಗೆ ಇರೋದನ್ನ ನೋಡಿ ಮನೆಯ ಸದಸ್ಯರು ಸಮಥಿಂಗ್ ಇಸ್ ರಾಂಗ್, ಇವರ ಮಧ್ಯೆ ಏನೋ ಇದೆ ಅಂತ ಪಿಸುಗುಟ್ಟುವುದಕ್ಕೆ ಶುರು ಮಾಡಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.